ನಮಸ್ತೆ ವೀಕ್ಷಕರೆ, ಅಮೋಘ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ವಾರ್ತೆಗಳ ವಿವರ. ಸರ್ಕಾರದ ಸಹಕಾರ ಪಡೆದು ಮಧುಗಿರಿಯ ಮಹಿಳೆಯೊಬ್ಬರು ರಾಗಿ ಮಾಲ್ಟ್ ತಯಾರಿಸಿ ಗ್ರಾಹಕರಿಂದ ಮೆಚ್ಚುಗೆ ಪಡೆದಿರುವ ವಿಶೇಷ ಸುದ್ದಿ ಇದೆ, ನೋಡ್ಕೊಂಡು ಬನ್ನಿ. ಈಕೆ ಜಿಲ್ಲಾ ಪಂಚಾಯತ್ನಲ್ಲಿ ಸಿಇಒ ಡಾಕ್ಟರ್ ವಿದ್ಯಾಕುಮಾರಿ ಅವರ ಬಳಿ ಕಣ್ಣಲ್ಲಿ ಆನಂದ ಬಾಷ್ಪದಿಂದ ರಾಗಿ ಮಾಲ್ಟ್ ಪ್ಯಾಕೆಟ್ ಕೊಡುತ್ತಿರುವ ಈ ಮಹಿಳೆ ಮಧುಗಿರಿಯ ಚಲವಾದಿ ಮಹಿಳೆ ದಾಕ್ಷಾಯಣಿ ಎಂದರೆ ತಪ್ಪಾಗಲಾರದು. ಹೌದು, ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಶ್ರೀ ಶರಾವತಿ ಸ್ತ್ರೀಶಕ್ತಿ ಸಂಘವನ್ನ ಮಾಡಿಕೊಂಡು ಬಡವರ ವಜ್ರ ಎನಿಸಿಕೊಳ್ಳುವ ರಾಗಿ ಬಳೆಯನ್ನು ಉಪಯೋಗಿಸಿ ರಾಗಿ ಮಾಲ್ಟ್ ಹಾಗೂ ರಾಗಿ ಲಾಡು ತಯಾರಿಸಿ ಗ್ರಾಹಕರ ಅಚ್ಚುಮೆಚ್ಚುಗೆ ಪಾತ್ರವಾಗಿದ್ದಾರೆ. ಇದಲ್ಲದೆ ಇದಕ್ಕೆ ಮೊದಲು ಯಾರು ವಿರೋಧ ಮಾಡುತ್ತಿದ್ದರೋ ಅವರೇ ಹೆಚ್ಚು ಗ್ರಾಹಕರಾಗಿರುವುದು ಮತ್ತಷ್ಟು ಗಮನಾರ್ಹದ ಸಂಗತಿಯಾಗಿದೆ. ಇನ್ನು ಸಿಇಒರವರಿಗೆ ಲಾಡು ತಿನ್ನಿಸಿ ಮಾತನಾಡಿದ ದಾಕ್ಷಾಯಣಿ, ಸರ್ಕಾರದ ಸಹಕಾರ, ಸಿಇಒರವರ ಬೆಂಬಲ ಇಂದು ಇಷ್ಟರ ಮಟ್ಟಿಗೆ ನಾವು ಬೆಳೆಯಲು ಸಾಧ್ಯವಾಗಿದೆ. ಈ ಪ್ರಾಡಕ್ಟ್ ರಾಜ್ಯದಲ್ಲದೆ ಹೊರ ರಾಜ್ಯಗಳಲ್ಲೂ ಹೆಸರುವಾಸಿಯಾಗಿದೆ, ಹೀಗೆಂದು ಸಂತೋಷವನ್ನು ವ್ಯಕ್ತಪಡಿಸಿದರು. 2015 ಇಸ್ವಿಯಿಂದ ಮಾಡ್ತಾ ಇದ್ದೀನಿ ಸರ್, ಸಿಎಫ್ ತಗೊಂಡೆ. ಮೊದಲು ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇದ್ದೆ. ಆವಾಗ ನಮಗೆ ಆರ್ಥಿಕ ಪರಿಸ್ಥಿತಿ ಮುಗ್ಗಟ್ಟಿದ್ರಿಂದ ಇದು ಶುರು ಮಾಡಿದೆ. ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇದ್ದೆ, ಬಂಡವಾಳ ಇಲ್ದಿದ್ದಕ್ಕೆ. ಮತ್ತು ಸಿ ಎಫ್ ತಗೊಂಡು ಅದನ್ನು ಜಾಸ್ತಿ ಜಾಸ್ತಿ ಮಾಡ್ತಾ ಇದ್ದೀನಿ. ಈಗ ನಾನು ಔಟ್ ಆಫ್ ಸ್ಟೇಟಿಗೆಲ್ಲ ಹೋಗಿ ಬಂದಿದ್ದೀನಿ, ಸಂಜೀವಿನಿಯಿಂದನೇ ಔಟ್ ಆಫ್ ಸ್ಟೇಟಿಗೆಲ್ಲ ಹೋಗಿ ಬಂದಿದ್ದೀನಿ ಸರ್. ಎಲ್ಲ ಕಡೆ ಡಿಸ್ಟಿಕ್ಕು ತಾಲೂಕಲ್ಲೆಲ್ಲ ಮಾಡ್ತಾ ಇದ್ದೀನಿ ಸರ್. ಇದೆ ಸರ್. ಈಗ ಅಮೆಝಾನು ಫ್ಲಿಪ್ಕಾರ್ಟ್ ಅದೆಲ್ಲ ಜಿಲ್ಲಾ ಪಂಚಾಯತಿಯಿಂದನೇ ಸಿಕ್ಕಿರೋದು ಸರ್. ನಾನು ಹೌದು ಸರ್. ಒಳ್ಳೇದಾಗಲಿ, ಮತ್ತು ನಮ್ಮ ಸಪೋರ್ಟ್ ನಮಗಿದೆ, ಇನ್ನು ದೊಡ್ಡದಾಗಿ ಮಾಡಬೇಕು, ಬೆಳಿಬೇಕು ಅಂತ ಹೇಳ್ತಾ ಇದ್ರು ಸರ್. ದಾಕ್ಷಾಯಣಿ ಅಂತ ಸರ್. ಮಧುಗಿರಿ ತಾಲೂಕು ಗಂಜಲಗುಂಟೆ ಸರ್. ಏನೇನು ರಾಗಿ ಮಾಲ್ಟು, ರಾಗಿ ಲಡ್ಡುನು ಮಾಡಿಕೊಡ್ತೀನಿ ಸರ್. 9611299397 ತಲುಪಿಸ್ತೀವಿ ಸರ್. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಿಇಒ ವಿದ್ಯಾಕುಮಾರಿ ಅವರು, ಈ ಮಹಿಳೆ ಹಾಗೂ ಇವರ ಸಂಘದ ಪರಿಶ್ರಮ ದೊಡ್ಡದು. ಇದೇ ತರ ಅನೇಕ ಮಹಿಳೆಯರು ಸ್ವಯಂ ಉದ್ಯೋಗ ಸೃಷ್ಟಿ ಮಾಡಿಕೊಳ್ಳಬೇಕು, ಹೀಗೆಂದು ತಿಳಿಸಿದರು. ಮಧುಗಿರಿ ತಾಲೂಕಿನ ಗಂಜಲಗುಂಟೆ ಗ್ರಾಮ ಪಂಚಾಯಿತಿಯ ಶರಾವತಿ ಸ್ತ್ರೀಶಕ್ತಿ ಸಂಘದವರು ಓಂ ಶಕ್ತಿ ರಾಗಿ ಮಾಲ್ಟ್ ಅನ್ನುವಂಥ ಒಂದು ಬ್ರ್ಯಾಂಡ್ ಅಡಿಯಲ್ಲಿ ರಾಗಿ ಮಾಲ್ಟ್ ಪೌಡರನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ರಾಗಿ ಲಡ್ಡನ್ನು ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಇದಕ್ಕೆ ಸಿ ಎಫ್ ಫಂಡ್ ಅವರಿಗೆ ಮೂಲಧನ ಅಂತ ಕೊಡ್ತಾರೆ. ಅದನ್ನು ಬಳಸಿಕೊಂಡು ಅವರು ಈ ಒಂದು ಸ್ತ್ರೀಶಕ್ತಿ ಸಂಘದ ಮೂಲಕ ಅವರು ಸ್ವಯಂ ಉದ್ಯೋಗವನ್ನು ಕೈಗೊಂಡಿದ್ದಾರೆ. ಇದಕ್ಕೆ ಈಗ ಸರ್ಕಾರವು ಕೂಡ ಮುಖ್ಯವಾಗಿ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಇಂಥ ಇದನ್ನು ಮಾರಾಟ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದೆ. ಇವರ ಜೊತೆ ಇದೇ ರೀತಿಯಲ್ಲಿ ಇನ್ನೂ ಅನೇಕ ನಮ್ಮ ಸ್ತ್ರೀಶಕ್ತಿ ಸಂಘಗಳು ಅವರು ಮಾಡಿರುವಂತಹ ವಸ್ತುಗಳನ್ನು ಅವರು ಮಾರಾಟ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದೆ ಸರ್ಕಾರ. ಈ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಮಹಿಳೆಯರು ಇಂಥ ಒಂದು ಸ್ತ್ರೀಶಕ್ತಿ ಸಂಘಗಳನ್ನು ಮಾಡಿಕೊಂಡು ಅವರು ಸ್ವಯಂ ಉದ್ಯೋಗ ಮಾಡಿಕೊಂಡು ಬೆಳೆಯುವುದಕ್ಕೆ ಅವಕಾಶ ಇದೆ. ಸರ್ಕಾರದಿಂದ ಬರುವಂತಹ ಒಂದು ಸಹಾಯಧನ ಏನಿದೆ ಅದನ್ನು ಸದುಪಯೋಗಪಡಿಸಿಕೊಂಡು ಸ್ವ ಉದ್ಯೋಗವನ್ನು ಮಾಡ್ಬೋದು. ಆ ಮೂಲಕ ಸುತ್ತಮುತ್ತಲಿನ ಅನೇಕ ಹೆಣ್ಣುಮಕ್ಕಳಿಗೆ ಅವರು ಕೆಲಸ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಒಂದು ಅವಕಾಶವನ್ನು ಗ್ರಾಮೀಣ ಭಾಗದ ಹೆಣ್ಮಕ್ಕಳು ಮಾಡಬೇಕು ಅಂತ ಹೇಳ್ತಾ, ಈ ಹೋಮ್ ಶಕ್ತಿ ಏನು ರಾಗಿ ಮಾಲ್ಟನ್ನು ಪ್ರಾರಂಭಿಸುವಂಥ ಶರಾವತಿ ಶ್ರೀ ಶಕ್ತಿ ಸಂಘ ಏನಿದೆ ಅವರಿಗೆ ಮುಂದೆ ಅತ್ಯುತ್ತಮವಾಗಿ ವ್ಯಾಪಾರ ಆಗಲಿ, ಅವರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಒಟ್ಟಾರೆ ಸರ್ಕಾರದ ಸಹಕಾರ, ಸಿಇಒರವರ ಬೆಂಬಲ, ಗ್ರಾಹಕರ ಆಶೀರ್ವಾದ ಇಂದು ಈ ಮಹಿಳೆಯ ಕನಸಿಗೆ ಮತ್ತಷ್ಟು ಪುಷ್ಟಿ ನೀಡಿದೆ ಎಂದು ಹೇಳಬಹುದು. ಕ್ಯಾಮರಾಮನ್ ಹರೀಶ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು. ಗೌರಿಬಿದನೂರು ನಗರದ ಹೆಚ್ಎನ್ ಕಲಾಭವನದಲ್ಲಿ ಹಮ್ಮಿಕೊಂಡಿದ್ದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯದ ಕುಂದುಕೊರತೆಗಳ ಸಭೆ ಸಿಪಿಐಎಸ್ಡಿ ಶಶಿಧರ್ ಹಾಗೂ ಮುಖಂಡರ ಸಮ್ಮುಖದಲ್ಲಿ ನಡೆಯಿತು.
ಮುಖಂಡರಾದ ಸಿಜಿ ಗಂಗಪ್ಪ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕಾದರೆ ಮೊದಲು ಬಾರ್ ಮಾಲೀಕರ ಹಾಗೂ ಮಾರಾಟಕ್ಕೆ ಪ್ರೋತ್ಸಾಹ ನೀಡುವವರ ಮೇಲೆ ಕೇಸು ದಾಖಲಿಸಿ, ಕಲ್ಯಾಣ ಮಂಟಪಗಳಲ್ಲಿ ಮದುವೆ ಕಾರ್ಯಗಳಿಗೆ ಅವಕಾಶ ಕಲ್ಪಿಸದೆ ನಿಂದನೆ ಮಾಡುತ್ತಿರುವುದು ಸರಿಯಲ್ಲ. ಗ್ರಾಮದಲ್ಲಿ ಕಾನೂನುಬಾಹಿರ ಚಟುವಟಿಕೆಗಳಾದ ಜೂಜು, ಮಟ್ಕಾ ಸೇರಿದಂತೆ ಇನ್ನಿತರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕಿದೆ ಎಂದು ಹೇಳಿದರು. ಸಿಂಗಮ್ ಅಂದ್ರೆ ನಾವು ಫುಲ್ ಪಟ್ ಪಟ್ ಅಂತ ಎಲ್ಲ ಫುಲ್ ಅವನ್ ಬೇವಿನ ತಕ್ಕಂಬ ಅಂತ ಮಾಡ್ಲಿಕ್ಕೆ ಸಿಂಗಮ್ ಎರಡನೇದು 100 ಕಂಪ್ಲೇಂಟ್ಸ್ ಅಲ್ಲಿ ನೀವು ಯಾವುದೇ ಒಬ್ಬ ಫಾರ್ ಎಕ್ಸಾಂಪಲ್ ಡಾಕ್ಟರ್ ತರ ಹೋಗ್ತೀರಾ, 100 ಜನ ಮೆಂಬರ್ಸ್ ಹೋಗ್ತಾರೆ, ಒಂದು ಎರಡು ಮಿಸ್ ಆಗೇ ಆಗ್ತಾರೆ, ಒಂದು ಸತ್ತು ಹೋಗ್ತಾರೆ ಅನ್ನೋ ಕಮ್ಮಿ ಆಗುತ್ತೆ. ಸೊ ನೀವು ಯಾವುದೇ ತಗೊಳ್ಳಿ, ವೆದರ್ ಎಮ್ ಎಲ್ ಎ ಇರ್ಬೋದು, ವೆದರ್ ಡಾಕ್ಟರ್ ಇರ್ಬೋದು, ವೆದರ್ ಇಂಜಿನಿಯರ್ ಇರ್ಬೋದು, ವೆದರ್ ನೀವೇ ದಲಿತ ಸಂಘಟನೆ ಕಾರ್ಯಕರ್ತರು ಇರ್ಬೋದು ಅಥವಾ ಅಧ್ಯಕ್ಷರು ಇರ್ಬೋದು, ಸಂಘಟನೆ ಮೆಂಬರ್ಗಳಿರ್ಬೋದು ಅಥವಾ ನಮ್ಮ ಪೊಲಿಟಿಷಿಯನ್ಸ್ಗಳಿರ್ಬೋದು, ಬಂದಂಥ 100% ಕಂಪ್ಲೇಂಟ್ಗಳನ್ನ 100 ಅಟೆಂಡ್ ಮಾಡ್ತೀರಾ? ಚಾನ್ಸೇ ಇಲ್ಲ. 100 ಮಾಡೋಕ್ಕೆ ಚಾನ್ಸೇ ಇಲ್ಲ. ನಾನು ನಿಮ್ಮಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಕೆಲವು ಲೀಡರ್ಸ್ಗಳಿದೆ, ಕೆಲವನ್ನ ದೂರನ್ನ ಎತ್ತಿಡಲು ಸಿ 100 ಕೆಲಸ ಮಾಡಿರ್ತೀವಿ ನಾವು, ಯಾವುದೋ ಒಂದೇ ಕಂಪ್ಲೇಂಟ್ನ ನೀವು ಗುರುತಿಸ್ತಾ ಇರ್ತೀರಾ, ಇದಾಗಿಲ್ಲ ಇದಾಗಿಲ್ಲ ಆಗಿಲ್ಲ ಅಂತ. ಅದಕ್ಕೆ ಸಾಕಷ್ಟು ಎಸ್ಟಿ ಮೋರ್ಚಾ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಬಿಎನ್ ರಂಗನಾಥ್ ಮಾತನಾಡಿ, ತಾಲೂಕಿನ ಐತಿಹಾಸಿಕ ವಿದುರ ನಾರಾಯಣಸ್ವಾಮಿ ದೇವಾಲಯದಲ್ಲಿ ಕಳೆದ 2 ವರ್ಷಗಳ ಹಿಂದೆ ಆಡಳಿತ ಮಂಡಳಿ ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳ ಲೋಪದಿಂದ ನಡೆದ ಸುಮಾರು 70 ಲಕ್ಷ ರೂಪಾಯಿಗೂ ಅಧಿಕ ಮೊತ್ತದ ಹಗರಣವೊಂದರಲ್ಲಿ ಆರೋಪಿಗಳನ್ನು ಉಳಿಸುವ ನಿಟ್ಟಿನಲ್ಲಿ ವಿನಾಕಾರಣ ಪರಿಶಿಷ್ಟ ಪಂಗಡ ಸಮುದಾಯದ ಸ್ವೀಪರ್ ಸುರೇಶ್ನ ಮೇಲೆ ಕೇಸು ದಾಖಲಿಸಿ ಅಮಾನತು ಮಾಡಿದ್ದಾರೆ. ಇದರಿಂದಾಗಿ ಪ್ರಕರಣಕ್ಕೆ ಕಾರಣಾಗಿದ್ದ ಮುಖ ಆರೋಪಿಗಳನ್ನು ಕೈಬಿಟ್ಟಿದ್ದಾರೆ. ಕೆಲಸ ಕಳೆದುಕೊಂಡು ಅಮಾನತ್ತಿನ ಆರೋಪದಡಿಯಲ್ಲಿರುವ ಯುವಕ ಸುರೇಶ್ ಹಾಗೂ ಅವರ ಕುಟುಂಬ ಅನೇಕ ಬಾರಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದಾರೆ. ಆದರೆ ಸಮುದಾಯದ ಮುಖಂಡರು ನ್ಯಾಯ ಒದಗಿಸುವುದಾಗಿ ಭರವಸೆ ನೀಡಿದ್ದೇವೆ, ಪ್ರಕರಣ ನಡೆದು 2 ವರ್ಷಗಳಾದರೂ ಯಾವುದೇ ತನಿಖೆಯಾಗದೆ ಅಧಿಕಾರಿಗಳು ಜಾಣ ಕುರುಡುತನವನ್ನು ತೋರಿಸುತ್ತಿರುವುದು ಸರಿಯಲ್ಲ, ಮುಂದಿನ ಮಾಸಿಕ ಸಭೆಯ ಒಳಗಾಗಿ ಇದರ ಬಗ್ಗೆ ಖಚಿತ ಮಾಹಿತಿ ನೀಡಬೇಕೆಂದು ಮನವಿ ಮಾಡಿದರು. ದಯವಿಟ್ಟು ಇದನ್ನ ಗಮನಿಸಬೇಕು ಅಂತ ಹೇಳ್ಬಿಟ್ಟು ನಾನು ಸಾಹೇಬರು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಈ ಸುರೇಶ್ ಅನ್ನೋರು ಕಳೆದ 2 ವರ್ಷಗಳ ಹಿಂದೆ ಕೇಸ್ ಆಗಿರೋದು ಸರ್, 2020 ಜನವರಿ ವಿಧರಾಶಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಇತ್ಯರ್ಥ ಆಗಿಲ್ಲ. ಅದರ ಬಗ್ಗೆ ದಯವಿಟ್ಟು ಈ ಸಭೆಯಲ್ಲೇ ಅದಕ್ಕೆ ಕಾರಣ ತಿಳಿಸ್ಬೇಕು, ಯಾಕಂದ್ರೆ ತುಂಬ ಲೇಟ್ ಆಗಿದೆ. ಯಾರ ಕಡೆ ನಮ್ಮ ಕಡೆಯಿಂದ ತಪ್ಪಾಗಿದೆಯಾ ಅಥವಾ ಇಲಾಖೆಯಿಂದ ತಪ್ಪಾಗಿದೆಯಾ ಅಥವಾ ಬೇರೆ ಯಾರನ್ನ ಇದಕ್ಕೆ ಸಂಬಂಧಪಟ್ಟ ಯಾರು ಒತ್ತಡ ಇದೆ ತಮ್ಗೇನಾದ್ರು ಅಂತ ಹೇಳ್ಬಿಟ್ಟು ದಯವಿಟ್ಟು ಗೊತ್ತಾಗಬೇಕು ನಮಗೆ. ಯಾಕಂದ್ರೆ ಆ ಹುಡುಗ ತುಂಬ ಬಡವ, ಅಮಾನತು ಮಾಡಿದ್ದಾರೆ. ಒಬ್ಬ ಸ್ವೀಪರ್ನ ಲಕ್ಷಾಂತರ ಗಟ್ಟಲೆ ಏನು ಗುಟ್ಟಿ ಹೊಡೆದಿದ್ದ ಹೇಳ್ಬಿಟ್ಟು ಚೆಕ್ ಸೈನ್ ಹಾಕಿದ್ರೆ ಅಂತೇಳಿ ಯಾವ ಅಧಿಕಾರಿ ತಿಳ್ಬಿಟ್ಟು ನಮ್ಮ ತನಿಖೆ ಆಗಲಿ ಸರ್. ಅವರು ಹಲವಾರು ಬಾರಿ ಅವ್ರ ಫ್ಯಾಮಿಲಿ ಎಲ್ಲ ಸೇರಿ ಆತ್ಮಹತ್ಯೆಗೆ ಶರಣಾಗಿ ರೆಡಿ ಆಗಿದೆ, ನಾವೆಲ್ಲ ಧೈರ್ಯ ತುಂಬಿಸಿ ನಿಮ್ಗೆ ನ್ಯಾಯ ಒದಿಸ್ಕೊಡ್ತೀವಿ, ದಯವಿಟ್ಟು ಆ ಥರ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅವ್ರು ಧೈರ್ಯ ತುಂಬಿದ್ದೀವಿ. ಆ ಹುಡುಗ ಪಪ್ಪ ಯಾವಾಗಲೂ ಅಳ್ಕೊಂಡು ಫೋನ್ ಮಾಡ್ತಾರೆ ಈಗಲೂ. ಹೊಲಿಕೊಂಟೆ ಅಶ್ವಥಪ್ಪ ಮಾತನಾಡಿ, ಡಿಪಾಳ್ಯ ಗ್ರಾಮದಲ್ಲಿ ನೆರೆಯ ಗ್ರಾಮಗಳ ಹರಿಜನರ ಕ್ಷೌರಿಕೆ ಮಾಡಲು ನಿಷೇಧ ಹೇರಿರುವುದರ ಬಗ್ಗೆ ಕ್ರಮ ವಹಿಸಬೇಕಾಗಿದೆ ಎಂದರು. ಬಳಿಕ ಸಭೆಯನ್ನು ಉದ್ದೇಶಿಸಿ ಸಿಪಿಐಎಸ್ಡಿ ಶಶಿಧರ್ ಮಾತನಾಡಿ, ತಾಲೂಕಿನ ವ್ಯಾಪ್ತಿಯಲ್ಲಿನ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮುಖಂಡರು ತಿಳಿಸಿದಂತೆ ಅಸ್ಪೃಶ್ಯತೆ, ದಲಿತರ ನಿಂದನೆ, ಅಕ್ರಮ ಮದ್ಯ ಮಾರಾಟ, ಹಾವಳಿ, ಬಾಲ್ಯ ವಿವಾಹ, ಪೋಕ್ಸೋ ಕಾಯ್ದೆ ಸೇರಿದಂತೆ ಇನ್ನಿತರ ವಿಚಾರಗಳ ಬಗ್ಗೆ ಚರ್ಚಿಸಿ ಪರಿಹಾರ ಕಲ್ಪಿಸಲು ಪ್ರಯತ್ನಿಸುತ್ತೇವೆ, ಜೊತೆಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳನ್ನು ಮಾಡಲಾಗುವುದು ಎಂದು ತಿಳಿಸಿದರು. ಕರೆಸಿ ಅವರು ಮನುಷ್ಯರು, ಕಾನೂನು ಭಾರಿ ಭಯಂಕರವಾಗಿದೆ. ಕಾನೂನು ಇಷ್ಟು ವಿಶಾಲವಾಗಿ ಸ್ವಾತಂತ್ರ್ಯ ಬಂದು 1 ವರ್ಷಗಳಾದರೂ ಕೂಡ ಸಂವಿಧಾನದ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ರು ಕೂಡ ಇವತ್ತಿಗೂ ಕೂಡ ಅಲ್ಲಿ ಅಶ್ಮಿಶ್ರಾಗಿ ಹೊಡೆದಿದ್ದಾರೆ. ರಾಜಕಾರಣದಲ್ಲಿ ಯಾವುದೇ ರೀತಿ ಅಧಿಕಾರ ಬಂದರೂ ನಾವು ಎಸ್ಕೊಳ್ಳೋಕೆ ಸಿದ್ಧ ಇದ್ವಿ. ಅಲ್ಲಿ ನಮ್ಮ ಸಮುದಾಯದ ಒಂದು ಕಟಿಂಗ್ ಶೇಮ್ ಇದುವರೆ ತನಕ ಕೂಡ 4 ಪೆಟ್ಟಂಗಡಿ ಇದೆ, ಯಾರು ಕೂಡ ಮಾಡ್ತಾ ಇಲ್ಲ. ಇದ್ರ ಹಿಂದೆ ನಾನಾ ರೀತಿಯಲ್ಲಿ ಗಲಾಟೆಗಳಾಗಿದ್ದೇವೆ. ಪೊಲೀಸ್ ಇನ್ಸ್ಪೆಕ್ಟರ್ ಆಗ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ಮೀಟಿಂಗ್ ಕರೆಸಿ ಕಾನೂನನ್ನು ತಿಳಿ ಹೇಳಿದ್ದಾರೆ. ಆದರೂ ಕೂಡ ಇದುವರೆ ತನಕ ಒಂದು ಬದಲಾವಣೆ ಆಗಿಲ್ಲ. ಇಡೀ ತಾಲೂಕು ಎಂಥ ಎಂಥ ಘಟಾನುಘಟಿಗಳನ್ನು ಎದುರಾಕ್ಕೊಂಡು ಸಹ ಇಲಾಖೆ ಸಾಮರಸ್ಯವಾಗಿ ಜೀವನ ಮಾಡೋಕ್ಕೆ ಬಿಟ್ಟಿದೆ.
ಆದರೆ ಅಲ್ಲೂ ಕೂಡ ಯಾವ ಕಾರಣಕ್ಕೆ ಅದೇ ಹಿಂದಿನ ಸಭೆ ಸುಮಾರು ಸಭೆಗಳಲ್ಲಿ ನಾವು ನೂರಕ್ಕೆ ನೂರನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಮಿನಿಮಮ್ ಒಂದು 10% 15% 20% ಪ್ರಯತ್ನ ಮಾಡಬೇಕು ಅದೇನು ಇಲ್ಲದೇನೆ ನಮ್ಗೆ ಯಾವುದೇ ಸುಧಾರಣೆ ಇಲ್ಲದೇನೆ ಇಲ್ಲಿ ಬಂದು ಕೂತ್ಕೊಂಡು ನಾವು ನಿಮ್ಮ ಟೈಮ್ ವೇಸ್ಟು ನಮ್ಮ ಟೈಮ್ ವೇಸ್ಟು ಅವಶ್ಯಕತೆನೇ ಇದು ಈ ಸಭೆ ಈ ಸಭೆಗೆ ಒಂದು ಗೌರವ ಇರಬೇಕು ಸರ್ ಈ ಸಭೆಗೆ ಒಂದು ಗೌರವ ಇರಬೇಕು ಆ ಸಭೆ ಗೌರವ ಇಲ್ಲ ಅಂದರೆ ಮತ್ತೆ ಯಾಕೆ ನಾವು ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ಕೊಂಡು ನಿಮ್ಮ ಟೈಮ್ ವೇಸ್ಟ್ ನಂಬಿಡಿ ನಾವೇನು ನಮ್ಮ ಕೆಲಸದಲ್ಲಿ ನಾವು ಇರ್ತೀವಿ ಅದರಿಂದ ದಯಮಾಡಿ ಯೋಚನೆ ಮಾಡಬೇಕು ಸರ್ ನೀವು ನಾವು ಸುಮ್ಮನೆ ಒತ್ತಾಯ ಮಾಡೋದು ಬೇಡ ಯೋಚನೆ ಮಾಡಬೇಕಷ್ಟೇ ನಿಮ್ಮ ವ್ಯಾಪ್ತಿಗೆ ಏನು ಬರ್ತದೆ ಏನು ಬರಲ್ಲ ಬರೋದಾದರೆ ಅದು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಇದಕ್ಕೇನು ಒತ್ತಡಗಳಿದೆಯಾ ಈಗ ನಮಗೆ ಯಾವುದೇ ಅಧಿಕಾರಿಗಳಿಲ್ಲ ನಮ್ಗೆ ಯಾರು ಎಮ್ ಎಲ್ ಎಗಳಿಲ್ಲ ನಮ್ಗೆ ಯಾರು ಎಂ ಪಿಗಳಿಲ್ಲ ಮಿನಿಸ್ಟ್ರ್ಗಳಿಲ್ಲ ಸರ್ಕಾರ ಇಲ್ಲ ನಮ್ಮ ಪರವಾಗಿ ನಮ್ಮದು ನಾವು ಹೋರಾಟಗಾರರು ನಮ್ಮ ಆಗಿರ್ತಕ್ಕಂಥ ಸಮಸ್ಯೆಗಳನ್ನು ಈಗ ನಿಮ್ಮಂಥ ಅಧಿಕಾರಿಗಳ ಮುಖ ಸಭೆಯಲ್ಲಿ ಪಿಎಸ್ಐಗಳಾದ ವಿಜಯ್ ಕುಮಾರ್ ಹರೀಶ್ ಚಂದ್ರಕಲಾ ಲಲಿತಮ್ಮ ಮುತ್ತುರಾಜ್ ಮುಖಂಡರಾದ ಜಿ ಸೋಮಯ್ಯ ನಂಜುಂಡಪ್ಪ ಅರುಣ್ ಕುಮಾರ್ ಕೋಡಿಲಾರ್ಪ ಮುಂತಾದವರು ಹಾಜರಿದ್ದರು ಆರ್ ಮಂಜುನಾಥ್ ಅಮೋಕ್ ಟಿವಿ ಗೌರಿಬಿದ್ನೂರ್ ಗುಡಿಬಂಡೆ ಸ್ಥಳೀಯ ಪಟ್ಟಣ ಪಂಚಾಯಿತಿಯ ಸಾಮಾನ್ಯ ಸಭೆ ನಡೆದು ಸುಮಾರು 3 ವರ್ಷಗಳು ಕಳೆದದ್ದು ಇಂದು ನಡೆದ ಸಭೆಯಲ್ಲಿ ಹಲವು ವಿಚಾರಗಳಿಗೆ ಅನುಮೋದನೆ ನೀಡಲಾಯಿತು ಈ ಕುರಿತಾದ ಒಂದು ವರದಿ ಇದೆ ನೋಡಿ ಗುಡಿಬಂಡೆ ಪಟ್ಟಣ ಪಂಚಾಯಿತಿ ಚುನಾವಣೆಯ ಮೀಸಲಾತಿ ಕೊರೋನಾ ಸೇರಿದಂತೆ ಕೆಲವೊಂದು ಕಾರಣಗಳಿಂದ ಪಟ್ಟಣ ಪಂಚಾಯಿತಿ ಆಡಳಿತ ಅಧಿಕಾರಿಗಳ ಸುಪರ್ಧಿಯಲ್ಲಿ ನಡೆಯುತ್ತಿತ್ತು ಕಳೆದ 6 ತಿಂಗಳ ಹಿಂದೆಯಷ್ಟೇ ಚುನಾವಣೆ ನಡೆದು ಕೆಲವೊಂದು ನಾಟಕೀಯ ಬೆಳವಣಿಗೆಗಳ ಮಧ್ಯೆ ಒಂದು ಸ್ಥಾನವನ್ನು ಗೆಲ್ಲದ ಬಿಜೆಪಿ ಅಧಿಕಾರ ಚುಕ್ಕಾಣಿ ಹಿಡಿಯಿತು ಸಾಮಾನ್ಯ ಸಭೆಯಲ್ಲಿ ಪಟ್ಟಣದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಅನೇಕ ವಿಚಾರಗಳು ಸಭೆಯಲ್ಲಿ ಚರ್ಚೆಯಾಗಿದ್ದು ಇಂದು ಕೆಲವೊಂದು ಟೆಂಡರ್ಗಳ ಅನುಮೋದನೆ ಸೇರಿದಂತೆ ಅನೇಕ ವಿಷಯಗಳಿಗೆ ಅನುಮೋದನೆ ನೀಡಲಾಯಿತು ಗುಡಿಬಂಡೆ ಪಟ್ಟಣದ ನಿವಾಸಿಗಳು ತಮ್ಮ ಆಸ್ತಿಗಳ ಈ ಕಾಥ ಮಾಡಿಸಿಕೊಳ್ಳಲು ಹರಸಾಹಸ ಪಡಬೇಕಾಗಿತ್ತು ಜೊತೆಗೆ ಮಧ್ಯವರ್ತಿಗಳ ಹಾವಳಿ ಸಹ ಹೆಚ್ಚಾಗಿತ್ತು ಈ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯಿತಿ ನೂತನ ಆಡಳಿತ ಮಂಡಳಿ ಹೊಸ ನಿಯಮ ಮಾಡಿದ್ದೇವೆ ಅದರಂತೆ ಪ್ರತಿ ವಾರ್ಡ್ಗಳಲ್ಲಿ ಈ ಕಾಥ ಅದಾಲತ್ ನಡೆಸಲಾಗುತ್ತದೆ ಈ ಕುರಿತು ಮೊದಲೇ ಕರಪತ್ರಗಳ ಮೂಲಕ ಜನರಿಗೆ ಮಾಹಿತಿ ನೀಡಲಾಗುತ್ತದೆ ಜನರ ಬಳಿಗೆ ಪಟ್ಟಣ ಪಂಚಾಯಿತಿ ಆಡಳಿತ ಹೋಗಿ ದಾಖಲೆಗಳನ್ನು ಪರಿಶೀಲಿಸಿ 15 ದಿನಗಳೊಳಗೆ ಈ ಖಾತೆ ನೀಡುವ ಯೋಜನೆ ರೂಪಿಸಲಾಗಿದೆ ಎಂದು ಉಪಾಧ್ಯಕ್ಷ ಅನಿಲ್ ಕುಮಾರ್ ತಿಳಿಸಿದರು ಇನ್ನು ಸಭೆಯಲ್ಲಿ ನವೆಂಬರ್ ಮಾಹೆಯ ಜಮಾ ಖರ್ಚುಗಳ ಬಗ್ಗೆ ಮಂಡನೆ ಮಾಡಲಾಯಿತು ಈ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಇಸ್ಮಾಯಿಲ್ ಅಜಾದ್ ಬಾಬು ಬಶೀರ್ ಅಹಮದ್ ಗಂಗರಾಜು ವಿಕಾಸ್ ರಾಜೇಶ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಹಾಜರಿದ್ದರು ವೀರಶೇಖರ್ ಅಮೋಕ್ ಟಿವಿ ಗುಡಿಬಂಡೆ ಇಂದು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರು ತಾಲೂಕಿನ ದಪ್ಪರ್ತಿ ಕ್ರಾಸ್ ಬಳಿ ತಂಗುದಾಣ ನಿರ್ಮಿಸಲು ಗುದ್ದಲಿ ಪೂಜೆ ನೆರವೇರಿಸಿದರು ಈ ಕುರಿತಾದ ಒಂದು ವರದಿ ಇದೆ ನೋಡಿ ಈ ಸಮಯದಲ್ಲಿ ಮಾತನಾಡಿದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರು ಕಾರ್ಯಕರ್ತರು ಹಾಗೂ ಜನರ ಮನವಿಯಂತೆ ಈ ತಂಗುದಾಣ ನಿರ್ಮಿಸಲಾಗುತ್ತಿದೆ ಈ ಹಿಂದೆ ತಿಳಿಸಿದಂತೆ ಗುಡಿಬಂಡೆ ಕೆರೆ ಕೂಡಿ ಹೋಗುವ ಜಾಗದಲ್ಲಿ 50 ಕೋಟಿ ಹಣದ ಫ್ಲೈಓವರ್ ನಿರ್ಮಾಣಕ್ಕೆ ಮೊನ್ನೆ ನಡೆದ ಅಧಿವೇಶನದಲ್ಲಿ ಕೇಳಿದ್ದೇನೆ ಅದಕ್ಕೆ ಮಂತ್ರಿಗಳು ಈ ಬಜೆಟ್ನಲ್ಲಿ ಮಾಡಿಕೊಡುವುದಾಗಿ ತಿಳಿಸಿದ್ದಾರೆ ಇದಲ್ಲದೆ ಬೆಳೆ ನಷ್ಟದ ಅರ್ಜಿ ಸಲ್ಲಿಸಿರುವ ಎಲ್ಲರಿಗೂ ಪರಿಹಾರ ನೀಡಲಾಗುವುದು ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡವರಿಗೆ ಪರಿಹಾರ ಕೊರೋನಾದಿಂದಾಗಿ ಮೃತಪಟ್ಟವರ ಕುಟುಂಬಕ್ಕೆ ಹಂತ ಹಂತವಾಗಿ ಪರಿಹಾರ ಕೊಡಿಸಲಾಗುವುದು ಎಂದು ಹೇಳಿದರು ಇನ್ಸೂರೆನ್ಸ್ ಲಾಸ್ಟ್ 2018 ಬರ್ತಾ ಇಲ್ಲ ಅಂತ ಕಂಪ್ಲೇಂಟ್ ಈ ವರ್ಷದ್ದು ಯಾರು ಇನ್ಸೂರೆನ್ಸ್ ಕಟ್ಟಿದ್ದಾರೆ 100% ಇನ್ಸೂರೆನ್ಸ್ ಕ್ಲೈಮ್ ಆಗುತ್ತೆ ಹೋದ ವರ್ಷದ್ದು ಸ್ವಲ್ಪ ಅವರು ಇಲ್ಲಿ ಫೀಡ್ ಮಾಡುವಾಗ ಇಲ್ಲ ಅಂದರೆ ಅಲ್ಲಿ ಬಂದು
ಒಂದು ಏರಿಯಾ ಸರ್ವೆ ಮಾಡಿರ್ತದೆ, ಆ ಸರ್ವೆದಲ್ಲಿ ಡಿಫೆಕ್ಟ್ ಆಗಿದೆ ಅಂತ ಅನಿಸುತ್ತೆ, ಅದನ್ನ ಅದು ಅನುಮೋದನೆ ಆಗಿಲ್ಲ. ಈ ವರ್ಷದಂತೂ ಯಾರು ಇನ್ಸೂರೆನ್ಸ್ ಕಟ್ಟಿ ನೂರಕ್ಕೆ ನೂರು ಪಟ್ಟು ಪ್ರತಿಯೊಬ್ಬರಿಗೂ ಇನ್ಸೂರೆನ್ಸ್ ಬರುತ್ತೆ, ಖಂಡಿತ ಬರುತ್ತೆ. ಸರಿಯಿಲ್ಲ, ಮೊನ್ನೆ ಮನೆ ಬಿದ್ದವರಿಗೆ ಪರಿಹಾರ ಕೊಡ್ಬೇಕಂತ ಒಂದು ಕಾರ್ಯಕ್ರಮ ಫಿಕ್ಸ್ ಮಾಡಿದ್ರೆ ಸುಧಾಕರ್ ಯಾಕೆ ಅಂತ ನಮ್ಮ ಸಚಿವ ಸುಧಾಕರ್ ಜಾಲಪ್ಪನವ್ರು ನಿಧನರಾದ್ರು ಅವತ್ತು. ನಮಗೆ ಗೌರಿಬಿಂದು ನೋಡಿ ಚಿಕ್ಕಬಳ್ಳಾಪುರ ನೋಡೋಕ್ಕೆ ಸರಿ ಹೋಗುತ್ತೆ ಟೈಮು, ಗುಡಿಬಂಡೆ ಭಾಗ್ಯಗಳಿಗೆ ಇವತ್ತು ಬರೋಕ್ಕಾಗಲ್ಲ. ಒಂದೇ ತಾರೀಕು ಮೇಲೆ ಒಂದು ಸಭೆ ಮಾಡೋಣ, ನಾನೂ ಇರಬೇಕು ಆ ಸಭೆಯಲ್ಲಿ ಅಂತ ಹೇಳಿರೋದ್ರಿಂದ ಅದನ್ನು ನಾವು ಮೂರನೇ ತಾರೀಕು ಇಲ್ಲ ಐದನೇ ತಾರೀಕು ಫಿಕ್ಸ್ ಮಾಡ್ಕೊಂಡಿದ್ವಿ. ಅದನ್ನು ಅವತ್ತು ಆ ಕಾರ್ಯಕ್ರಮ ಮಾಡಿ ಅವತ್ತು ಚಕ್ಸ್ಕೊಡೋಂಥ ಕಾರ್ಯಕ್ರಮ ನಾವು ಮಾಡ್ತೀವಿ ಸರ್. ಬರೀ ನಾಲ್ಕು ಜನಕ್ಕೆ ಮಾತ್ರ ಕರೋನಾಯಿಂದ ಹೋಗಿಲ್ಲ ಸರ್, ಮೂರು ಸ್ಟೆಪ್ ಮಾಡಿದ್ದೀವಿ ಸರ್. ಗುಡಿಬಂಡೆ ಆಸ್ಪತ್ರೆಯಲ್ಲಿ ಸತ್ತಿರೋರಿಗೆ ಫಸ್ಟ್ ಸ್ಟೆಪ್ಪಲ್ಲಿ ಬರುತ್ತೆ, ಬೇರೆ ಆಸ್ಪತ್ರೆಯಲ್ಲೆಲ್ಲ ದೂರ ಬೆಂಗಳೂರು ಆಂಧ್ರ ಚಿಕ್ಕಬಳ್ಳಾಪುರ ಅಲ್ಲಿ ಡೆತ್ ಆಗಿದ್ರೆ ಸೆಕೆಂಡ್ ಸ್ಲ್ಯಾಬಲ್ಲಿ ಬರುತ್ತೆ. ಕೋವಿಡ್ನಲ್ಲಿ ಯಾರು ಡೆತ್ ಆಗಿದ್ದಾರೆ ಅವ್ರಿಗೆಲ್ಲ 5 ಲಕ್ಷ ಬರೋದು ಖಂಡಿತ. ಯಾರಿಗಾದ್ರೂ ಬರಲಿಲ್ಲ ಅಂದರೆ ನಿಮ್ಮ ಗಮನಕ್ಕೆ, ಮೀಡಿಯಾ ಗಮನ ನನ್ನ ಗಮನಕ್ಕೆ ತಂದು ಕೊಡಿಸೋದು ನನ್ನ ಜವಾಬ್ದಾರಿ. ನಂತರ ತಾಲೂಕು ಕಚೇರಿಯಲ್ಲಿ ಶಾಸಕರು ತಹಶೀಲ್ದಾರ್ ಸಿಗ್ಬತುಲ್ಲಾ ಸಾರ್ವಜನಿಕರ ಕುಂದುಕೊರತೆಗಳನ್ನು ವಿಚಾರಿಸಿದರು. ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನೌಕರರ ನಡುವಿನ ವೇತನ ತಾರತಮ್ಯ, ಖಾಲಿ ಉಳಿದಿರುವ ಹುದ್ದೆಗಳ ಶೀಘ್ರ ಭರ್ತಿ ಹಾಗೂ ನಿವೃತ್ತ ನೌಕರರಿಗೆ ಪಿಂಚಣಿ ನೀಡಲು ಆಗ್ರಹಿಸಿ ಶಾಸಕರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಸಮಯದಲ್ಲಿ ಕಾಂಗ್ರೆಸ್ ಮುಖಂಡರಾದ ಚೆನ್ನಕೇಶವ ರೆಡ್ಡಿ, ಅಂಬರೀಷ್, ಪಾವಜೇನಹಳ್ಳಿ ನಾಗರಾಜ ರೆಡ್ಡಿ, ಕೃಷ್ಣೇಗೌಡ, ರಮೇಶ್, ಪ್ರಕಾಶ್, ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ವೆಂಕಟನರಸಪ್ಪ ಮೊದಲಾದವರಿದ್ದರು. ವೀರಾಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಬೆಳಗಾವಿಯಲ್ಲಿ ನಾಡಧ್ವಜ ಸುಟ್ಟು ಹಾಕಿರುವುದು ಕನ್ನಡ ಭಾಷೆ ನಾಡಿಗೆ ಅವಮಾನ ಮಾಡಿರುವ ಎಂಇಎಸ್ ಸಂಘಟನೆ ನಿಷೇಧಿಸಬೇಕು ಎಂದು ಮಾನವ ಹಕ್ಕುಗಳ ಕಮಿಟಿ ವತಿಯಿಂದ ಪ್ರತಿಭಟನೆ ನಡೆಸಿ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೆಲ ಸಮಯದವರೆಗೆ ಮಾನವ ಹಕ್ಕುಗಳ ಕಮಿಟಿ ವತಿಯಿಂದ ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅದೇ ರೀತಿಯಲ್ಲಿ ಶಿಡ್ಲಘಟ್ಟ ವೃತ್ತದಿಂದ ಜಿಲ್ಲಾಡಳಿತ ಭವನದವರೆಗೆ ಕನ್ನಡಿಗೆ ಜಾತ ಮಾಡುತ್ತಾ ಎಂಇಎಸ್ ಪುಂಡರ ವಿರುದ್ಧ ಅತಿ ಬೇಗನೆ ಕ್ರಮ ಕೈಗೊಳ್ಳಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿ ನೀಡಿದ್ದಾರೆ. ಮಾನವ ಹಕ್ಕುಗಳ ರಾಜ್ಯಾಧ್ಯಕ್ಷರಾಗಿರುವ ಬೈರೇಗೌಡ ಮಾತನಾಡಿ, ಬೆಳಗಾವಿಯಲ್ಲಿ ಎಂಇಎಸ್ ಸಂಘಟನೆಯ ಕೃತ್ಯ ಖಂಡನೀಯ ಎಂದು ಮಾನವ ಹಕ್ಕುಗಳ ಕಮಿಟಿ ತೀವ್ರವಾಗಿ ವಿರೋಧಿಸುತ್ತಿದೆ. ಅದೇ ರೀತಿಯಲ್ಲಿ ಸರ್ಕಾರವು ಈ ಕೂಡಲೇ ಎಂಇಎಸ್ ಪುಂಡರನ್ನು ಹಾಗೂ ಸಂಘಟನೆಯನ್ನು ಕೂಡಲೇ ವಜಾಗೊಳಿಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ನೀಡಬೇಕೆಂದು ನಮ್ಮ ಕಮಿಟಿಯ ವತಿಯಿಂದ ಹಾರೈಸುತ್ತಿದ್ದೇವೆ. ಇಲ್ಲವಾದ್ದಲ್ಲಿ ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ಬಹಳಷ್ಟು ಪ್ರತಿಭಟನೆಗಳು ಮಾಡಲು ಮುಂದಾಗುತ್ತಿದ್ದೇವೆ ಎಂದು ತಿಳಿಸಿದರು. ಅದು ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಯಾವ ರೀತಿ ಅಂತಂದರೆ ಮನುಷ್ಯನಿಗೆ ಬದುಕ ಅಂತ ಹಕ್ಕು ಕೊಟ್ಟಿದೆ, ಬದುಕಿರ್ತಕ್ಕಂಥ ಮನುಷ್ಯನಿಗೆ ಕೇಳು ಪಡೆಯಂಥ ಹಕ್ಕು ಇರುತ್ತೆ. ಹಂಗಾಗಿ ಅಂಥವ್ರಿಗೆ ಯಾವುದೇ ಒಂದು ಏನು ಈಗ ಅಲ್ಲಿ ಏನು ಒಂದು ನಡೆದಿರ್ತಕ್ಕಂಥ ಘಟನೆಯು ಸಹ ಅದೇ ರೀತಿಯಲ್ಲಿ ಇದೆ. ಯಾವ ಥರ ಅಂತಂದರೆ ಕೇಳು ಪಡೆಯಬೇಕು ಹೊರತು ಹಲ್ಲೆ ಮಾಡಿ ಅಥವಾ ದೌರ್ಜನ್ಯ ಮಾಡಿ ಅಥವಾ ಅದನ್ನು ಸುಟ್ಟು ಮಾಡೋಂಥದ್ದು ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರೋ ರೀತಿಯಲ್ಲೇ ಅದು ಇರುತ್ತೆ. ಹಂಗಾಗಿ ಅವರಿಗೆ ಯಾವುದೇ ಒಂದು ವಕೀಲರಾಗಲಿ ಅಥವಾ ಯಾವುದೇ ಒಬ್ಬ ಅಧಿಕಾರಿಗಳಾಗಲಿ ಅವರಿಗೆ. ಇನ್ನು ಈ ಸಮಯದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಕರುನಾಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷೆ ಡಿಎಲ್ ಪರಿಮಳ, ವಿಶ್ವ ಮಾನವ ಸಂದೇಶ ಸಾರಿದ ಕುವೆಂಪುರವರು ರಾಷ್ಟ್ರ ಕಂಡ ಶ್ರೇಷ್ಠ ಕವಿ, ಸಮಾಜದಲ್ಲಿನ ಮೌಢ್ಯ ಆಚರಣೆ, ಜಾತಿ ಜಾತಿಗಳ ನಡುವೆ ಘರ್ಷಣೆ, ಧರ್ಮ ಧರ್ಮದ ನಡುವೆ ಕಿತ್ತಾಟವನ್ನು ಪ್ರಬಲವಾಗಿ ವಿರೋಧಿಸಿದರು. ಧರ್ಮಗಳನ್ನು ಬದಿಗೊತ್ತಿ ಗುಡಿ ಚರ್ಚು ಮಸೀದಿಗಳನ್ನು ಬಿಟ್ಟು ಹೊರಬನ್ನಿ, ಮಾನವ ಧರ್ಮ ಸರ್ವಶ್ರೇಷ್ಠವಾದುದು, ಹೀಗೆ ಬಂದನ್ನು ಜಗತ್ತಿಗೆ ಸಾರಿ ಹೇಳೋಣ ಎಂದು ತಮ್ಮ ಸಾಹಿತ್ಯದಲ್ಲಿ ಜನಸಾಮಾನ್ಯರಿಗೆ ಅರ್ಥವಾಗುವಂತಹ ಮಹಾಕಾವ್ಯಗಳ ಮೂಲಕ ಎಚ್ಚರಗೊಳಿಸಿದರು. ಧರ್ಮ ಧರ್ಮಗಳ ನಡುವಿನ ಕಚ್ಚಾಟವನ್ನು ದೂರ ಮಾಡಿದರು. ಸಾಹಿತ್ಯದ ಮೂಲಕ ಕನ್ನಡತನ, ವೈಜ್ಞಾನಿಕ ದೃಷ್ಟಿಕೋನ, ವೈಚಾರಿಕ ದೃಷ್ಟಿಕೋನ ಜೊತೆಗೆ ವಿಶ್ವ ಮಾನವ ಪ್ರಜ್ಞೆಯನ್ನು ನೀಡಿದರು. ಕುವೆಂಪುರವರ ಸಾಹಿತ್ಯವನ್ನು ಗಮನಿಸಿದರೆ ಸಾಮಾನ್ಯ ಮನುಷ್ಯನಿಗೂ ಸಹ ಅರ್ಥವಾಗುವುದರಿಂದ ಅವರು ವಿಶ್ವ ಮಾನವರಾದರು ಎಂದು ತಿಳಿಸಿದರು.
ಆರಾಧನೆಯೊಂದಿಗೆ ಲಕ್ಷ್ಮಣ ಯಾವ ರೀತಿ ಸೀತೆಯನ್ನ ಯುದ್ಧದಲ್ಲಿ ಬಿಟ್ಟು ಹೋಗ್ತಾನೆ, ಆ ಬಿಟ್ಟು ಹೋದಂತಹ ಅವಲೆ ಆದಂತಹ ಸೀತೆಯನ್ನ ವಾಲ್ಮೀಕಿ ಮಹರ್ಷಿಗಳು ಯಾವ ರೀತಿ ಹಾಗೆ ಒಂದು ಉಪಚಾರ ಮಾಡಿ ಲವಕುಶರ ಒಂದು ಬೆಳವಣಿಗೆಯಲ್ಲಿ ವಿದ್ಯಾಭ್ಯಾಸದಲ್ಲಿ ಪಾತ್ರಧಾರಿಗಳಾಗ್ತಾರೆ, ಆ ಒಂದು ರಾಮಾಯಣಕ್ಕೆ ಬರ್ತಕ್ಕಂತಹ ಮಹತ್ತರ ಘಟ್ಟ ಲವಕುಶರ ಒಂದು ಬೆಳವಣಿಗೆ, ಈ ಮೂರೇ ಅಂಶಗಳನ್ನ ಇಟ್ಕೊಂಡು ವಾಲ್ಮೀಕಿ ಭಾಗವನ್ನ ಸೃಷ್ಟಿ ಮಾಡ್ತಾರೆ ನಮ್ಮ ರಾಷ್ಟ್ರಕವಿ ಕುವೆಂಪು. ಇಂಥ ಒಂದು ಯೋಚನಾ ಶಕ್ತಿ ಇದ್ದಂತಹವರು ಪ್ರಶಸ್ತಿಗಳ ಒಂದು ಸುರಿ ಮಳೆಯನ್ನು ಸುರಿಸ್ಕೊಳ್ತಾರೆ ರಾಮಾಯಣ ದರ್ಶನಂಗೆ. ಎಲ್ಲ ಗಣ್ಯಾತಿ ಗಣ್ಯರೇ ಮತ್ತು ಎಲ್ಲ ಸಾರ್ವಜನಿಕ ಮಿತ್ರರೇ ಹಾಗೂ ಪತ್ರಿಕಾ ಮಿತ್ರರೇ, ಇದರಲ್ಲಿ ಸರ್ಕಾರ ಒಂದು ಆದೇಶ ಮಾಡಿತು ನಮ್ಮ ರಾಷ್ಟ್ರಕವಿ ಕುವೆಂಪುರವರ ಜನ್ಮದಿನಾಚರಣೆಯನ್ನು ಆಚರಿಸಬೇಕಂತ ಒಂದು 2004 ಜನಿಸಿ 29ನೇ ತಾರೀಕು ಡಿಸೆಂಬರ್ 2004 ಅವರು ಜನಿಸಿದರೆ ಆ ದಿನಾಂಕವನ್ನು ಅವರು ದಿನಾಚರಣೆ ಮಾಡಬೇಕಂತ ಸರ್ಕಾರ ಆದೇಶ ಮಾಡಿ ಅದರ ಪ್ರಕಾರ ಇವಾಗ ನಾವೆಲ್ಲ ಅವರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಅವರು ಮಹಾನ್ ವ್ಯಕ್ತಿ, ಕುವೆಂಪು ಅವರು ಮಹಾನ್ ವ್ಯಕ್ತಿ, ಮಹಾನ್ ಕವಿ, ಒಳ್ಳೆಯ ಸಂದೇಶ ಸಾರಿರುವಂಥ ಮಹಾನ್ ವ್ಯಕ್ತಿ. ಅವರನ್ನು ಅವರ ಒಂದು ಸಮುದಾಯಕ್ಕೆ ಸೀಮಿತವಲ್ಲ, ಯಾಕಂದರೆ ಅವರು ಬಳಿಕ ತಹಸೀಲ್ದಾರ್ ಸಿಗ್ಬತ್ ಉಲ್ಲಾ ಮಾತನಾಡಿ, ರಾಷ್ಟ್ರಕವಿ ಕುವೆಂಪುರವರು ಬಹುತೇಕ ಕೃತಿಗಳಲ್ಲಿ ಮಾನವೀಯತೆಯ ಸಂದೇಶವು ಬಹಳ ಅಡಗಿದೆ. ಕುವೆಂಪುರವರ ಶ್ರೀ ರಾಮಾಯಣ ದರ್ಶನಂನಲ್ಲಿ ಬಹುತೇಕ ಪಾತ್ರಗಳು ವಾಲ್ಮೀಕಿಯವರ ಮೂಲ ರಾಮಾಯಣಕ್ಕಿಂತಲೂ ಹೆಚ್ಚು ಜೀವಂತಿಕೆಯ ಅನುಭವವನ್ನು ನೀಡುತ್ತವೆ. ಕುವೆಂಪು ಅವರು ಯಾವುದೇ ಜಾತಿ ಮತಗಳ ಪ್ರಭಾವಕ್ಕೆ ಒಳಗಾಗದೆ ಸರ್ವ ಜನಾಂಗಕ್ಕೂ ಅನ್ವಯವಾಗುವಂತಹ ರೀತಿಯಲ್ಲಿ ಉತ್ತಮ ಕೃತಿ ಕವನಗಳನ್ನು ರಚಿಸಿ ಕವಿ ಋಷಿಗಳಾಗಿ ಬೆಳೆದರು. ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ವಿಶ್ವ ಮಾನವ ದಿನವನ್ನಾಗಿ ಸರ್ಕಾರದ ವತಿಯಿಂದ ಆಚರಿಸುತ್ತಿರುವುದು ಅರ್ಥಪೂರ್ಣವಾಗಿದೆ. ಜಿಲ್ಲಾಧಿಕಾರಿಗಳ ಸೂಚನೆ ಮೇರೆಗೆ ಕುವೆಂಪು ಭವನ ನಿರ್ಮಾಣಕ್ಕೆ 1 ಎಕರೆ ಜಮೀನು ಸಹ ಮೀಸಲಿಡಲಾಗಿದೆ ಎಂದರು. ಬಾಲಕರ ಶಾಲೆಗೆ 1 ಎಕರೆ, ಮತ್ತೆ ಕುವೆಂಪು ಕುವೆಂಪು ಭವನಕ್ಕೆ ಮಂಜೂರು ಮಾಡುವ ಬಗ್ಗೆ 1 ಎಕರೆ ರಿಸರ್ವ್ ಮಾಡಿಕೊಂಡು ನಾನು ಈ ಸಭೆಯಲ್ಲಿ ನಾನು ಹೇಳ್ತೇನೆ. ತಾಲೂಕು ಅಭಿವೃದ್ಧಿ ಬಗ್ಗೆ ಈಗಾಗಲೇ ರಾಜ್ಯದಲ್ಲಿ 15 ಸ್ಥಾನಮಾನ ಪಡೆದಿದ್ದೆ. ಈ ವಿಚಾರವಾಗಿ ಬಾಕಿ ಇರ್ತಕ್ಕಂಥ ಏನು ಪೆನ್ಷನ್ಸ್ ಹೆಚ್ಚಾಗಿ ಆಗಲಿಲ್ಲ, ಎಲ್ಲ ಮುಗಿಸ್ಬಿಟ್ಟಿದ್ದೀನಿ. ನಂತರ ಸಾಗರ ಚೀಟಿ ನೀಡುವ ವಿಚಾರದಲ್ಲಿ ಈಗಾಗಲೇ ಕಮಿಟಿ ರಚನೆ ಆಗಿದೆ. ನಮೂನೆ 53 ಮೊದಲಾಗಿ ತಗೊಂಡಿದ್ದೀವಿ. ಈ ತಿಂಗಳಲ್ಲಿ 15 ತಾರೀಕಿನಿಂದ ಸಭೆಗಳು ನಮಗೆ ನಿರಂತರವಾಗಿ ರಚನಾಮೂರ್ತಿ ಮಹಾಮಹಾಕಾವ್ಯಗಳ ರಚನಾಮೂರ್ತಿ ಕವಿತೆ ಬರೆಯಲು ನೀವೇ ನನಗಿಸಿಕೊಡಿ, ಕವಿತೆ ಬರೆಯಲು ನೀವೇ ನನಗಿಸಿಕೊಡಿ. ತಮ್ಮ ನಾನು ತುಂಬಿದೆ ಭೂಮಂಡಲ ಪೂರ್ತಿ, ತಮ್ಮ ನಾನು ತುಂಬಿದೆ ಭೂಮಂಡಲ ಪೂರ್ತಿ, ತೀರ್ಥಹಳ್ಳಿ ಹೊರನೆ ಕೇಳು ನಿನ್ನಯ ಕೀರ್ತಿ, ತೀರ್ಥಹಳ್ಳಿ ಹೊರನೆ ಕೇಳು ನಿನ್ನಯ ಕೀರ್ತಿ. ನೀ ಬರೆದಿರುವೆ ಉಳಿಗುತ್ತುಗಳ ಇಂಪು, ನೀ ಬರೆದಿರುವ ನುಡಿಗುತ್ತುಗಳ ಇಂಪು ಕನ್ನಡದ ಮನಸ್ಸುಗಳಿಗೆ ಒಲುತ್ತು, ಕನ್ನಡದ ಮನಸ್ಸುಗಳಿಗೆ ಒಲುತ್ತು. ವಿಶ್ವದಗಲ ಹರಡಿಸಿದೆ ಕನ್ನಡದ ತಂಪು, ವಿಶ್ವದಗಲ ಹರಡಿಸಿದೆ ಕನ್ನಡದ ತಂಪು. ಕನ್ನಡಿಗರ ಕವಿರಾಜ ನಮ್ಮ, ಕನ್ನಡಿಗರ ಕವಿರಾಜ ನಮ್ಮ. ಸದಾ ತಮ್ಮ ಅಂತರಾಳ ಕನ್ನಡದ ನಮನ, ಸದಾ ತಮ್ಮ ಅಂತರಾಳ ಕನ್ನಡದ ನಮನ. ಇನ್ನು ಈ ವೇಳೆ ಸಾಹಿತಿ ಪ್ರೆಸ್ ಸುಬ್ರಾಯಪ್ಪ ಕುವೆಂಪು ಕುರಿತು ಕವನಗಳನ್ನು ವಾಚಿಸಿದರು. ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ ನಿರೂಪಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಶಿಕ್ಷಣ ಇಲಾಖೆಯ ಟಿಪಿಒ ಪ್ರಕಾಶ್, ಸರ್ಕಾರಿ ನೌಕರ ಸಂಘದ ಕೆವಿ ನಾರಾಯಣಸ್ವಾಮಿ, ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮನಾಥ್ ರೆಡ್ಡಿ ಮತ್ತಿತರರು ಹಾಜರಿದ್ದರು. ವಿ ರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಶ್ರೀನಿವಾಸ್ಪುರ ತಾಲೂಕಿನ ನಂಬಿಹಳ್ಳಿ ಗ್ರಾಮದ ಇಂದ್ರಾಣಿ ಎಂಬುವವರ ಕುಟುಂಬಸ್ಥರಿಂದ ದಿವಂಗತ ಮೌನಿಕಾ ಅವರ ನೆನಪಿನಾರ್ಥವಾಗಿ 100 ಜನ ಬಡ ಮಕ್ಕಳಿಗೆ ಉಚಿತ ಸಮವಸ್ತ್ರವನ್ನು ನೀಡಿದರು. ಈ ಕುರಿತಾದ ಒಂದು ವರದಿ ಇದೆ ನೋಡಿ.
ಮೌನಿಕರ ನೆನಪಿನಾರ್ಥವಾಗಿ ಉಚಿತ ಸಮವಸ್ತ್ರವನ್ನು ನೀಡುವ ಸಂದರ್ಭದಲ್ಲಿ ಶ್ರೀನಿವಾಸಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ದೇವಿರವರು ಅವರ ಕುಟುಂಬಕ್ಕೆ ಒಳ್ಳೆಯದಾಗಲಿ ಹಾಗೂ ದಿವಂಗತ ಮೌನಿಕಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ. ಇದೇ ತರ ಇನ್ನೂ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ಸಹಾಯ ಮಾಡಲಿ ಎಂದು ಸಹಾಯ ಹಸ್ತರಿಗೆ ಉಮಾದೇವಿ ಪ್ರೋತ್ಸಾಹ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಮಕ್ಕಳಿಗೂ ಸಹ ಉತ್ತಮ ರೀತಿಯಲ್ಲಿ ಸಮವಸ್ತ್ರವನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ಕೊಡೋದಕ್ಕೆ ಸರ್ಕಾರ ಸಾಕಷ್ಟು ಸವಲತ್ತುಗಳನ್ನು ಕೊಡ್ತಾ ಇದೆ. ಫ್ರೀ ಟೆಕ್ಸ್ಟ್ ಬುಕ್ಕು, ಯೂನಿಫಾರ್ಮ್ ಆಗಿರ್ಬೋದು ಅಥವಾ ಬೈಸಿಕಲ್ಲು, ಅಕ್ಷರದಾಸೋಹ, ಕ್ಷೀರಭಾಗ್ಯ ಯೋಜನೆ, ಶೂ, ಈ ಎಲ್ಲ ಸವಲತ್ತುಗಳನ್ನು ಕೊಟ್ಟು ಮಗುವನ್ನು ಮುಖ್ಯವಾಹಿನಿಗೆ ತಂದು ನಿಯಮಿತವಾಗಿ ಶಾಲೆಗೆ ಹಾಜರಾಗೋದಕ್ಕೆ ಈ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಾ ಇದೆ. ಇದರ ಜೊತೆ ಜೊತೆಯಾಗಿ ದಾನಿಗಳಿಂದಲೂ ಸಹ ಈಗ ಉತ್ತಮ ರೀತಿಯಲ್ಲಿ ಹೊಲಿಸಿದಂತಹ ಒಂದು ಸಮವಸ್ತ್ರವನ್ನು ಕೊಡ್ತಾ ಇದ್ದಾರೆ. ಇದೆಲ್ಲ ನಮ್ಮ ಗುಣಾತ್ಮಕ ಕಲಿಕೆಗೆ ಮಕ್ಕಳಿಗೆ ಪೂರಕವಾಗಲಿದೆ. ಇದಕ್ಕೆ ನಾವು ಶ್ರೀಮತಿ ಇಂದ್ರಾಣಿ ಕುಟುಂಬದವರಿಗೆ ಇಲಾಖೆಯ ಪರವಾಗಿ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಮಕ್ಕಳ ಬಗ್ಗೆ ಕುರಿತು ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾದೇವಿ ಅವರು, ಮಕ್ಕಳು ಗುಣಾತ್ಮಕವಾದ ಶಿಕ್ಷಣವನ್ನು ಪಡೆಯಬೇಕು, ಸಕಾರಾತ್ಮಕವಾದ ಶಿಕ್ಷಣವನ್ನು ಪಡೆದು ಉನ್ನತ ಸ್ಥಾನಮಾನವನ್ನು ಪಡೆಯಬೇಕು ಎಂದು ಶಿಕ್ಷಣಾಧಿಕಾರಿ ಮಕ್ಕಳಿಗೆ ಹಿತವಚನವನ್ನು ಹೇಳಿದರು. ಹರ್ಷವರ್ಧನ್, ಅಮೋಕ್ ಟಿವಿ, ಶ್ರೀನಿವಾಸಪುರ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.